ಆಯ್ತ್ರಿ, ಇವೆಲ್ಲ ಹೇಳಾಯ್ತಲ್ರಿ ಯೇಸ್ ಪಾಟೀಲ್, ಇವರ ಮಾತಿನಲ್ಲಿ ಉದ್ದೇಶ ಇಲ್ಲ, ದುರುದ್ದೇಶ ಇಲ್ಲ. ಯೇಸ್ ಪಾಟೀಲ್ ಬಿಟ್ಬಿಡ್ರಿ, ಮುಗಿತೋದು ಮುಗಿತೋದು. ಎಲ್ಲ ದುರುದ್ದೇಶ ಮಾತಾಡ ಕೆಲಸ ಮಾಡ್ತಾರೆ. ಹೇಳ್ರಿ ನೋಡ್ರೆ, ಆಯ್ತು ಯೇಸ್ ಪಾಟೀಲ್ ಎಷ್ಟ್ ಸಲ ಹೇಳಿದ್ರಿ ಬೆಲ್ಲದ್ರು, ಆಯ್ತು ಆಯ್ತು ಬಿಡ್ರಿ. ಈಗ ಬಸವನಗೌಡರು, ಸನ್ಮಾನ್ಯ ಅಧ್ಯಕ್ಷರೇ, ಹಲವಾರು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಮೀಸಲಾತಿ ವಿಚಾರ ಬಹಳ ಗಂಭೀರವಾದಂತಹ ವಿಚಾರ ಇವತ್ತು ಚರ್ಚೆ ಆಗ್ತಾ ಇದೆ. ಅನೇಕ ಸಮುದಾಯಗಳು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ, ಏನು ಕೆಲವೊಂದು ಸಮುದಾಯಗಳು ಇವತ್ತು ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಪರಿಶಿಷ್ಟ ಜಾತಿಯ ಮೀಸಲಾತಿ ಹೆಚ್ಚಳ ಮಾಡುವಂಥದ್ದು ಇರ್ಬೋದು, ಪರಿಶಿಷ್ಟ ಪಂಗಡ 7.5% ಏನು ವಾಲ್ಮೀಕಿ ಜನಾಂಗ ಕೇಳ್ತಾವಂಥದ್ದು ಇರ್ಬೋದು, ಅದೇ ರೀತಿ ಎಸ್ ಟಿ ಜನಾಂಗದಲ್ಲಿ ಹಾಲು ಮತ ಕುರುಬ ಗೊಲ್ಲ ಸಮಾಜವನ್ನು ಸೇರಿಸುವಂಥದ್ದು ಇರ್ಬೋದು, ಎಸ್ ಸಿಯಲ್ಲಿ ಮಡಿವಾಳ ಮತ್ತು ಹಡಪ ಸಮಾಜ, ಈಗಾಗಲೇ ಅವೆಲ್ಲನೂ ಅವೇನು ಕುಲಶಾಸ್ತ್ರ ಅಧ್ಯಯನ ಆಗಿದೆ ಎಲ್ಲನೂ ಆಗಿದೆ. ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಅಧಿವೇಶನದಲ್ಲಿ ವೀರಸೇವ ಲಿಂಗಾಯತ, ಪಂಚಮಸಾಲಿ, ಗೌಡಲಿಂಗಾಯತ, ಮಲಯಗೌಡ, ದೀಕ್ಷ ಲಿಂಗಾಯತ, ಈ ಎಲ್ಲ ಸಮುದಾಯಗಳನ್ನು ಹಿಂದುಳಿದ ವರ್ಗ ಹಕ್ಕು ಸೇರಿಸೋಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತೀವಿ. ಕೇವಲ ಒಂದು ವಾರದಲ್ಲಿ ಎಸ್ ಸಿ ಎಸ್ ಟಿ ಮೀಸಲಾತಿ ಹೆಚ್ಚು ಮಾಡುವಂಥದ್ದಿರ್ಬೋದು, ಹಿಂದುಳಿದ ವರ್ಗಕ್ಕೆ ಸೇರಿಸುವಂಥ ವಿಚಾರ ಇರ್ಬೋದು, ಇವು ಎಲ್ಲದನ್ನು ನಾನು ಸರ್ವಪಕ್ಷದ ಸಭೆ ಕರೆದು ಅದನ್ನು ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ಆದರೆ ಸನ್ಮಾನ್ಯ ಅಧ್ಯಕ್ಷರೇ, ಇನ್ನೂವರೆಗೆ ಸರ್ಕಾರ ಹಿಂದುಳಿದ ಆಯೋಗದಿಂದ ವರದಿಯನ್ನು ತರಿಸ್ಕೊಂಡಿಲ್ಲ, ಮತ್ತು ಇಲ್ಲಿ ಸಾಕಷ್ಟು ಇವತ್ತು ಸಿಗ್ಗಾಮೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೇ ಪಂಚಮಸಾಲಿ, ಗೌಡಲಿಂಗಾಯತ, ದೀಕ್ಷಲಿಂಗಾಯತ, ಮಲಯಗೌಡರ ಒಂದು ದೊಡ್ಡ ಹೋರಾಟ, ಸಾವಿರಾರು ಗಟ್ಟಲೆ ಜನ ಇವತ್ತು ಸೇರಿದ್ದಾರೆ. ಅದ್ರ ಜೊತೆಗೆ ಹಾಲಮತ ಸಮಾಜ, ಇವತ್ತು ಗೊಲ್ಲ ಸಮಾಜನೂ ಸಹಿತ ಹೋರಾಟ ಮಾಡ್ತಾ ಇದೆ. ಇವತ್ತು ವಾಲ್ಮೀಕಿ ಸಮಾಜದ ಶ್ರೀಗಳು ಅನೇಕ ದಿವಸಗಳಿಂದ ವರ್ಷಾನುಗಟ್ಟಲೆ ಆಯ್ತು ಇವತ್ತು ಅವರು ನಮ್ಮ ಫ್ರೀಡಂ ಪಾರ್ಕ್ನಲ್ಲಿ ಕೂತಿದ್ದಾರೆ. ಇವತ್ತೇನಾಗಿದೆ, ಇದಕ್ಕೆ ಸರ್ಕಾರದ ಏನ್ ನಿಲುವು, ಸರ್ಕಾರ ನಿಮಗೆ ಕೊಡುವಂತ ಪ್ರಾಮಾಣಿಕ ವಿಚಾರ ಇದೆಯೋ ಇಲ್ಲೋ, ಇದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಏನು ಅನ್ನುವಂತ ಸ್ಪಷ್ಟಪಡಿಸಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಬಹಳ ತಪ್ಪು ಸಂದೇಶ ಹೋಗ್ತಾ ಇದೆ. ಆಯ್ತು ಗೌಡ್ರೆ, ನೀವೆಲ್ಲ ವಿಷಯ ಪ್ರಸ್ತಾಪಿಸಿದ್ದೀರಿ. ಮುಖ್ಯಮಂತ್ರಿಗಳು, ಈಗ ಸಮಾಜ ಕಲ್ಯಾಣ ಮಂತ್ರಿಗಳು, ತಳವಾರ ಕಬ್ಬಲಿಗ ಎಲ್ಲ ಜನಾಂಗಕ್ಕೆ ಎಷ್ಟು ಕೊಡ್ತೀರ, ಇವತ್ತಲ್ಲಿ ಜನ ನಮ್ಮನ್ನ ಪ್ರಶ್ನೆ ಮಾಡ್ತಾ. ಆಯ್ತು ಕೇಳೋಣ, ಮುಖ್ಯಮಂತ್ರಿಗಳು ಸ್ಪಷ್ಟವಾದಂತ ಉತ್ತರ ಕೊಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಮೊದಲೇದಾಗಿ ಇದು ಶೂನ್ಯ ವೇಳೆಯಲ್ಲಿ ತರುವಂತ ವಿಷಯ ಅಲ್ಲ, ಶೂನ್ಯ ವೇಳೆಗೆ ತಂದೆ ಆದಂಥ ಕಾನೂನಿದೆ, ಆದರೂ ಕೂಡ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಮಾನ್ಯ ಸಭಾಧ್ಯಕ್ಷರಿ, ಇದೆಲ್ಲರಿಗೂ ಗೊತ್ತಿರೋ ವಿಚಾರ, ಇದು ಎರಡನೇ ಮೂರನೇ ಸತಿ ಈ ಸದನದಲ್ಲಿ ಬರ್ತಾ ಇದೆ. ಯಾವುದಾದ್ರೂ ಒಂದು ವರ್ಗಕ್ಕೆ ಮೀಸಲಾತಿ ಕೊಡಬೇಕು ಅಂದರೆ ಅದಾದಂಥ ಕಾನೂನಿದೆ, ಯಾವ್ದಾರ ವರ್ಗಕ್ಕೆ ಮೀಸಲಾತಿ ಹೆಚ್ಚಿಸಬೇಕಂದ್ರೂ ಕೂಡ ಕಾನೂನಿದೆ. ನಮ್ಮ ಸಂವಿಧಾನ ಇದಕ್ಕೆ ತಂದೇ ಆದಂಥ ನಿಯಮಗಳನ್ನು ಮಾಡಿಕೊಟ್ಟಿದ್ದಾರೆ. ಪ್ಲಸ್ ಎಲ್ಲಕ್ಕಿಂತ ಹೆಚ್ಚಾಗಿ ಸುಪ್ರೀಂ ಕೋರ್ಟು ಪದೇ ಪದೇ ಇದರಲ್ಲಿ ಇಂಟರ್ವ್ಯೂನ್ ಆಗಿ ಹಲವಾರು ಜಜ್ಮೆಂಟ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಇಂದಿರಾ ಸಹನಿ ಕೇಸನ್ನು ಮತ್ತೊಮ್ಮೆ ಮೊನ್ನೆ 5 ಜನರ ಸುಪ್ರೀಂ ಕೋರ್ಟ್ ಪೀಠ ದೃಢೀಕರಿಸಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಮೀಸಲಾತಿ 50%ಗಿಂತ ಹೆಚ್ಚಾಗಬಾರ್ದು ಅನ್ನುವಂಥ ಇಂದಿರಾ ಸಹನಿ ಕೇಸಲ್ಲಿರೋದನ್ನು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ದೃಢೀಕರಿಸಿದ ಹಿನ್ನೆಲೆಯಲ್ಲಿ ಇವತ್ತು ಇವೆಲ್ಲವನ್ನು ಕೂಡ ನಾವು ಪರಿಗಣಿಸಬೇಕಾಗ್ತದೆ. ಕರ್ನಾಟಕದಲ್ಲಿ ಈಗಾಗಲೇ 50% ರಿಸರ್ವೇಷನ್ ಆಗಿದೆ. ಕೆಲವು ರಾಜ್ಯಗಳಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ 27% ಇದೆ, ಆದರೆ ನಮ್ಮ ಕರ್ನಾಟಕದಲ್ಲಿ 33% ಈಗಾಗಲೇ ನಾವು ಕೊಟ್ಟಿದ್ದೀವಿ. ಮತ್ತು ಈಗ ಎಸ್ ಟಿ ಅವರು ಮತ್ತು ಎಸ್ ಸಿ 7.5% ಹೆಚ್ಚಿಗೆ ಮಾಡಬೇಕು ಅಂತಾರೆ. ನಮ್ಮ ಹಾಲ್ಮತ ಕುರುಬ ಸಮಾಜದವರು 2A ಎಷ್ಟಿಗೆ ಬರಬೇಕು ಅಂತಾರೆ. ಪ್ರವರ್ಗದವರು No.1, ಪ್ರವರ್ಗದವರು 1 ಅವರು ಎಸ್ ಸಿಗೆ ಬರಬೇಕು ಅಂತಾರೆ. ಮತ್ತು 2A ಬರೋದಕ್ಕೆ ಹಲವಾರು ಸಮಾಜಗಳಿದ್ದಾವೆ. ಮರಾಠ ಸಮಾಜ ಇದೆ, ಕ್ಷತ್ರಿಯ ಸಮಾಜ ಇದೆ, ವೀರಶೈವ ಪಂಚಮಸಾಲಿ ಅವರು ಕೇಳ್ತಾ ಇದ್ದಾರೆ, ಮತ್ತು ಇನ್ನೂ ಹಲವಾರು ಜನ
ಕೇಳ್ತಾ ಇದ್ದಾರೆ ಟೂ ಎಗೆ ಬರೋಕ್ಕೆ. ಇನ್ನು ತ್ರೀ ಬಿಗೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟಲ್ಲೇ ಇಲ್ಲದವರು ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟಿಗೆ ಬರೋಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದು ಏನಾಗಿದೆ ಅಂದರೆ ಮಾನ್ಯಸಭಾ ಅಧ್ಯಕ್ಷರೇ, ಈ ರಿಸರ್ವೇಷನ್ ಅನ್ನುವಂಥದ್ದು ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ, ಯಾರು ತುಳಿತಕ್ಕೆ ಒಳಪಟ್ಟಿದ್ದಾರೆ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗೆಲ್ಲ ಶೈಕ್ಷಣಿಕವಾಗಿ ಮತ್ತು ಹಿಂದುಳಿದ ಸಾಮಾಜಿಕ ಹಿಂದುಳಿದಾಗಿರುವಂಥದ್ದಕ್ಕೆ ಕೊಡೋಕ್ಕೆ ಪ್ರಾವಿಷನ್ಸ್ ಕೂಡ ಎಲ್ಲ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕಾಲಕಾಲಕ್ಕೆ ಕೆಲವು ಸರ್ಕಾರಗಳು ನಿರ್ಣಯವನ್ನು ಮಾಡಿದ್ದಾವೆ. ಇದೇ ನಮ್ಮ ಕರ್ನಾಟಕ ಸರ್ಕಾರ ಹಿಂದೆ ಈ 50% ಸುಮಾರು 64% ಹೆಚ್ಚಿಗೆ ಮಾಡಿ ಕೇಂದ್ರಕ್ಕೆ ಕಳಿಸಿದಾಗ ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡಿದೆ. ಯಾಕಂದರೆ ಎಂಪಿರಿಕಲ್ ಡೇಟಾ ಇಲ್ಲ, ಆದ್ದರಿಂದ ಇದು ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಅಲ್ಲೊಂದು ಸತಿ ತಿರಸ್ಕಾರ ಮಾಡಿ. ಇದರೆಲ್ಲರ ಮಧ್ಯವೂ ಕೂಡ ಆಸ್ಪಿರೇಷನ್ ಆಫ್ ದ ಡಿಫ್ರೆಂಟ್ ಕ್ಲಾಸಸ್ ಹೆಚ್ಚಾಗಿದೆ. ಮೊದಲೆಲ್ಲ ಎಜುಕೇಷನ್ ಆಗಲಿ ಎಂಪ್ಲಾಯ್ಮೆಂಟ್ ಬಗ್ಗೆ ಆಗಲಿ ಜಾಗೃತಿ ಇರಲಿ, ಎಲ್ಲ ಸಮುದಾಯದಲ್ಲಿ ಕೂಡ ಜಾಗೃತಿ ಆಗಿದೆ. ಸೊ ರಿಸರ್ವೇಷನ್ ಈಸ್ ಒನ್ ವೇ ಟು ಗೆಟ್ ಇಟ್ ಅನ್ನುವಂಥದ್ದು ಆಸ್ಪಿರೇಷನ್ ಇದೆ, ಅದೇನು ತಪ್ಪೇನಿಲ್ಲ. ಎಲ್ಲರೂ ಮುಂದೆ ಬರಬೇಕನ್ನುವಂಥದ್ದಕ್ಕೆ ರಿಸರ್ವೇಷನ್ ಮುಖಾಂತರ ನಾವು ಹಿಂದಿದ್ದೇವೆ, ಮುಂದೆ ಬರಬೇಕನ್ನುವಂಥದ್ದಕ್ಕೆ ಅವರ ಒಂದು ಆಕಾಂಕ್ಷೆಗಳಿದೆ. ಅದೇ ರೀತಿ ಅವರು ಹೇಳಿರುವಂಥದ್ದು ಎಲ್ಲ ಸಮುದಾಯಗಳ ಬಗ್ಗೆ ಅವ್ರು ಹೇಳಿದ್ದಾರೆ, ಒಂದೇ ಸಮುದಾಯ ಬಗ್ಗೆ ಅವರೇನು ಹೇಳಿಲ್ಲ. ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು, ಮತ್ತು ಈಗಾಗಲೇ ಎಸ್ ಟಿ ಆಗಿದ್ದು ಪದನಾಮ ಸಿನಾನಿಮಸ್ ನೇಮ್ಸ್ ಬಗ್ಗೆನೂ ಕೂಡ ಅವರೆಲ್ಲ ಹೇಳಿದ್ದಾರೆ. ಮತ್ತು ವೀರಶೈವ ಪಂಚಮ ಶಾಲಿನ ಟೂ ಎಗೆ ಸೇರಿಸ್ಬೇಕು, ತ್ರೀ ಬಿದಲ್ಲಿದ್ದಾರೆ ಟೂ ಎಗೆ ಸೇರಿಸ್ಬೇಕು ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ನಾನು ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ಈಗಾಗಲೇ ಮೊನ್ನೆ ನಾನು ಎಸ್ ಟಿ ಸಮುದಾಯದವರೆಲ್ಲ ಇಲ್ಲಿ ಬಂದಾಗ ನಾನು ಹೇಳಿದೆ, ಒಂದು ಅರ್ಧ ಗಂಟೆ ಚರ್ಚೆ ಮಾಡೋಣ ಅಂತಲೂ ಕೂಡ ನಾನು ಒಪ್ಪಿಗೆ ಕೊಟ್ಟಿದ್ದೇನೆ. ಈಗಾಗಲೇ ಎರಡು ಸಮಿತಿಗಳು ಅದು ರಚನೆ ಆಗಿದೆ, ಅವ್ರ ಶಿಫಾರಸುಗಳು ನಮ್ಮ ಮುಂದಿದೆ. ಮುಂದೆ ಯಾವ ರೀತಿ ಹೋಗಬೇಕನ್ನೋದನ್ನು ಇದು ಎಲ್ಲರ ಒಂದು ಒಟ್ಟಭಿಪ್ರಾಯವನ್ನು ಪಡ್ಕೊಂಡು ಕಾನ್ಷಿಯಸ್ ಆಗಿ ನಾವು ಮುಂದೆ ಹೋಗಬೇಕು. ಯಾಕಂದರೆ ಎಲ್ಲ ಸಮುದಾಯಗಳಲ್ಲೂ ಕೂಡ ಅವರವರ ಹಕ್ಕುಗಳನ್ನು ಕೊಡ್ತಾ ಇನ್ನೊಂದು ಸಮುದಾಯಕ್ಕೆ ಅನ್ಯಾಯ ಆಗದಂತೆ ನೋಡ್ಕೊಳ್ಳುವಂಥದ್ದು ಕೂಡ ಅಷ್ಟೇ ಅವಶ್ಯಕತೆ ಇದೆ. ಇದರಿಂದ ಸಾಮರಸ್ಯ ಉಳಿತದೆ. ಈಗ ಸಾಮರಸ್ಯವನ್ನು ಕದಲುವಂಥ ಯಾವುದೇ ಕೆಲಸಗಳು ಆಗಬಾರ್ದು ಅನ್ನುವಂಥ ಗುರುತರವಾದಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಇದೊಂದು ಸೂಕ್ಷ್ಮವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಅಂಕಿ ಅಂಶಗಳಾದ